ಇನ್ನು ಡಿ ಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಆರಂಭಿಸಲಿದ್ದಾರೆ. ಸರಿಯಾಗಿ 8 ಗಂಟೆಗೆ ಸುದ್ದಿಗೋಷ್ಠಿ ಅನ್ನುವಂಥ ಮೆಸೇಜ್ ಅನ್ನು ಪಾಸ್ ಮಾಡಿದ್ರು. ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಈ ಪ್ರೆಸ್ ಮೀಟ್ ಅನ್ನು ಅರೇಂಜ್ ಮಾಡಿಕೊಳ್ಳಲಾಗಿದೆ. ಸೊ ಬಹಳಷ್ಟು ಕುತೂಹಲಕ್ಕೆ ಡಿ ಕೆ ಶಿ ಅವರ ಈ ತುರ್ತು ಸುದ್ದಿಗೋಷ್ಠಿ ಕಾರಣ ಆಗ್ತಾ ಇದೆ. ಅದಾದ ಮೇಲೆ ದಕ್ಷಿಣ ಕನ್ನಡದ ಬೆಳ್ತಂಗಡಿಗೆ ಡಿ ಕೆ ಶಿ ಪ್ರಯಾಣವನ್ನು ಬೆಳೆಸ್ತಾರೆ. ರಕ್ಷಿತ್ ಶಿವರಾಮ್ ಪರ ಡಿ ಕೆ ಶಿವಕುಮಾರ್ ಪ್ರಚಾರವನ್ನ ನಡೆಸ್ತಾರೆ. ಸೊ ಇದಾದ ಮೇಲೆ ಬೆಳ್ತಂಗಡಿಯ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆಗೆ ಡಿ ಕೆ ಶಿವಕುಮಾರ್ ತೆರಳುತ್ತಾರೆ. ಬಿ ಕೆ ಹರಿಪ್ರಸಾದ್ ಸಹೋದರನ ಪುತ್ರ ರಕ್ಷಿತ್ ಶಿವರಾಮ್, ಹಾಗಾಗಿ ಅವರ ಮತ ಪ್ರಚಾರಕ್ಕೆ ಡಿ ಕೆ ಶಿವಕುಮಾರ್ ದಕ್ಷಿಣ ಕನ್ನಡಕ್ಕೆ ತೆರಳುತ್ತಾರೆ. ಬಿಲ್ಲವರ ಕ್ಷೇತ್ರ, ಇಲ್ಲಿ ರಕ್ಷಿತ್ ಹವಾ ಪ್ರತಿನಿಧಿಸೋದಕ್ಕೆಲ್ಲ ಸಿದ್ಧತೆಗಳಾಗಿದೆ. ಶಾಸಕ ಹರೀಶ್ ಪುಂಜಾ ಅವರು ಪ್ರತಿನಿಧಿಸುವಂತಹ ಬೆಳ್ತಂಗಡಿ ಕ್ಷೇತ್ರಕ್ಕೆ ಬೆಳಿಗ್ಗೆ 10 ಗಂಟೆಗೆ ಡಿ ಕೆ ಶಿವಕುಮಾರ್ ಹೊರಡ್ತಾರೆ. ಧರ್ಮಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ. ಮಂಜುನಾಥ ಸ್ವಾಮಿಯ ದರ್ಶನವನ್ನು ಡಿ ಕೆ ಶಿವಕುಮಾರ್ ಪಡೆದುಕೊಳ್ಳಿದ್ದಾರೆ. ಅದಾದ ಮೇಲೆ ಬೆಳಿಗ್ಗೆ 11 ಗಂಟೆಗೆ ಬೆಳ್ತಂಗಡಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಪ್ರಚಾರವನ್ನು ಮಾಡ್ತಾರೆ. ದರ್ಶನ ಮಾಡಿ ಚುನಾವಣಾ ಕಣಕ್ಕೆ, ಕರಾವಳಿಯ ಚುನಾವಣಾ ಕಣಕ್ಕೆ ಡಿ ಕೆ ಶಿವಕುಮಾರ್ ಎಂಟ್ರಿಯನ್ನು ಕೊಡ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಆರಂಭ ಮಾಡ್ತಾರೆ. ಅದಾದ ಮೇಲೆ ನೇರವಾಗಿ ಹೊರಡೋದು ಧರ್ಮಸ್ಥಳಕ್ಕೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ, ಅದಾದ ಮೇಲೆ ಕರಾವಳಿಯ ಪ್ರಚಾರ ಕಣಕ್ಕೆ ಡಿ ಕೆ ಶಿವಕುಮಾರ್ ಧುಮುಕ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಬಿ ಎ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರುಣ್ ಸರ್, ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿ ಬಹಳಷ್ಟು ಕುತೂಹಲ ಕಾರಣ ಆಗಿದೆ, ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಪ್ರವಾಸ, ಟೋಟಲ್ ಆಗಿ ಇವತ್ತು ಡಿ ಕೆ ಶಿವಕುಮಾರ್ ಏನೇನು ಮಾಡ್ತಾರೆ, ಡೀಟೇಲ್ಸ್ ಏನೇನಿದೆ ಅರುಣ್ ಸರ್? ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ತುರ್ತು ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಏನು ನಾಮಪತ್ರದ ವಿಷಯವಾಗಿ ಗೊಂದಲ ಆಗಿತ್ತು, ಕೊನೆಯ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಅಂಗೀಕಾರ ಆಯಿತು, ಆ ಸಂದರ್ಭದಲ್ಲಿ ಏನೆಲ್ಲಾ ವ್ಯತ್ಯಾಸಗಳಾದವು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಈಗ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳೋರಿದ್ದಾರೆ. ಅದರ ಜೊತೆಗೆ ಏನು ಬಿಜೆಪಿಯ ಹಲವು ಮುಖಂಡರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನೆಲ್ಲ ಆರೋಪಗಳನ್ನ ಮಾಡ್ಯಾರೆ ಅಥವಾ ಏನ್ ಷಡ್ಯಂತ್ರ ಮಾಡ್ಯಾರೆ ಅದರ ಕೆಲವು ಮಾಹಿತಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಕೊಡೋರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಂತ ಹೇಳಲಾಗ್ತಾರೆ. ಸುದ್ದಿಗೋಷ್ಠಿ ಮುಗಿದ ತಕ್ಷಣವೇ ಮಾಧ್ಯಮ ಸಂಸ್ಥೆಯೊಂದಕ್ಕೆ ಸಂದರ್ಶನ ಕೊಡೋದಕ್ಕೆ ಕಾನ್ಕ್ಲೇವ್ ಅವರು ಹೋಗ್ತಾ ಇದ್ದಾರೆ. ಕಾನ್ಕ್ಲೇವ್ ಮುಗಿದ ಬಳಿಕ ಧರ್ಮಸ್ಥಳಕ್ಕೆ ಅವರು ಹೋಗ್ತಾರೆ. ಧರ್ಮಸ್ಥಳದಿಂದ ಬೆಳ್ತಂಗಡಿ, ನಂತರ ಸಂಜೆ ಅವರು ಶೃಂಗೇರಿಗೂ ಕೂಡ ಹೋಗುವಂತ ಒಂದು ಕಾರ್ಯಕ್ರಮ ಇದೆ. ಒಟ್ಟಾರೆಯಾಗಿ ಇಂದಿನಿಂದ ಡಿ ಕೆ ಶಿವಕುಮಾರ್ ಅವರ ರಾಜ್ಯ ಪ್ರವಾಸ ಒಂದು ರೀತಿ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ಚುನಾವಣಾ ಪ್ರಚಾರ ತಮ್ಮ ಏನು ಕನಕಪುರದ ನಾಮಪತ್ರ ಕನ್ಫರ್ಮ್ ಆಯಿತು, ಈಗ ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿ ಶುರುವಾಗ್ತಾ ಇದೆ ಪ್ರಣೋದ. ರೈಟ್, ಥ್ಯಾಂಕ್ ಯು ಅರುಣ್ ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.